ಮೇಲಿಂದ ಪ್ರೆಷರ್ ಬಂದಿದೆ ಅದಕ್ಕೆ ಕಿತ್ಕೊಂಡೋಗಿ ಇಲ್ಲಿ ಇದ್ರೊಳಗಡೆ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಯಾರಂತ ಹೇಳ್ತಾ ಇಲ್ಲ ಅವರು ಸರ್. ನಮಗೆ ಪೊಲೀಸ್ನವ್ರೇ ಕಿತ್ತಿರೋದಕ್ಕೆ ನಮ್ಮಲ್ಲಿ ಸಾಕ್ಷಿ ಸಮೇತ ವಿಡಿಯೋ ಇದೆ. ಹಂಗಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ಕಲ್ ಆಗ್ಲೇಬೇಕು, ಅಲ್ಲಿ ತನಕ ಹೋರಾಟ ನಿಲ್ಲದಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಲ್ ಅಂತ ಹೇಳಿ ಬೋರ್ಡ್ ನೆಟ್ರೆ, ಸುತ್ತಮುತ್ತ ಗ್ರಾಮದ ಅಭಿಮಾನಿಗಳೆಲ್ಲ ಸೇರಿ ಬೋರ್ಡ್ ನೆಟ್ರೆ ಪೊಲೀಸ್ ಇಲಾಖೆಯವರೇ ಕಿತ್ತಿ ಬೋರ್ಡ್ ನ ಒಳಗಡೆ ಇಟ್ಕೊಂಡಿದ್ದಾರೆ. ಕೇಳ್ಬೇಕು ಸರ್, ಟಾರ್ಗೆಟ್ ಮಾಡೋ ವ್ಯಕ್ತಿಗಳಿದಾರಲ್ಲ, ಅವರು ಈ ನಾಡಿಗೆ ಭಾಗ್ಯ ಕೊಟ್ಟಿದ್ದಾರಲ್ಲ, ಅದನ್ನ ಸಹಿಸ್ಕೊಳಕ್ ಆಗದೆ ಮಾಡಬಹುದೇನೋ ಅವ್ರನ್ನೇ ಕೇಳ್ಬೇಕು ಸರ್. ಸರ್, 100% ರಾಜಕೀಯ ನಡೆದಿರೋದ್ಕಲ್ವಾ ಸರ್? ಬೇರೆ ಎಲ್ಲೆಲ್ಲೋ ಬೋರ್ಡ್ ಹಾಕತ್ತಾರೆ, ಅದಕ್ಕೆ ಯಾವ್ದನ್ನು ಕಿಳಿಸ್ತಂತೆ. ಇದನ್ನ ಕಿಳಿಸಿದಾರೆ ಅಂದ್ರೆ ರಾಜಕೀಯ ನಡೆದಿದೆ ಅಂತಾನೆ ತಾನೆ. ಇದು ಲಿಂಗದಾರ್ ಕೊಪ್ಪಳ ವೃತ್ತ. ಈ ಸರ್ಕಲ್ ನಲ್ಲಿ ನಾವು ಈ ನಾಡಿನ ಮುಖ್ಯಮಂತ್ರಿ, ಭಾಗ್ಯಗಳ ಸರದಾರ, ಅನ್ನದಾತನ ಆದಂತ ಸಿದ್ದರಾಮಯ್ಯ ಅವರ ಸರ್ಕಲ್ ಅಂತ ಹೇಳಿ ಬೋರ್ಡ್ ನೆಟ್ರೆ, ಸುತ್ತಮುತ್ತ ಗ್ರಾಮದ ಅಭಿಮಾನಿಗಳೆಲ್ಲ ಸೇರಿ ಬೋರ್ಡ್ ನೆಟ್ರೆ ಪೊಲೀಸ್ ಇಲಾಖೆಯವರೇ ಕಿತ್ತಿ ಬೋರ್ಡ್ ನ ಒಳಗಡೆ ಇಟ್ಕೊಂಡಿದ್ದಾರೆ. ಹಂಗಾಗಿ ಈ ಸರ್ಕಲ್ ಗೆ ಸಿದ್ದರಾಮಯ್ಯ ಸರ್ಕಲ್ ಅಂತ ಹೇಳಿ ನಾಮಕರಣ ಆಗ್ಲೇಬೇಕು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು, ಮತ್ತೆ ಈ ಗ್ರಾಮದವ್ರು ಎಲ್ಲರೂ, ಈ ಸುತ್ತಮುತ್ತ ಗ್ರಾಮದ ಪ್ರತಿ ಒಂದು ಒಬ್ಬರು ಅಭಿಮಾನಿಗಳು ಸೇರಿ ಈ ಕೆಲಸ ಮಾಡಿದ್ದು. ಹಂಗ ಅಕ್ಕಪಕ್ಕದ ಗ್ರಾಮದವರು ಎಲ್ಲರೂ ಸೇರಿ ಈ ಸಿದ್ದರಾಮಯ್ಯ ಸರ್ಕಲ್ ಅಂತ ಮಾಡಬೇಕು ಅಂತೇಳಿ ಬೋರ್ಡ್ ನೆಟ್ಟಿದ್ವಿ. ಅದನ್ನ ಪೊಲೀಸ್ ಇಲಾಖೆಯವರು, ವಿಜಯನಗರ ವ್ಯಾಪ್ತಿ ಬರುವ ಪೊಲೀಸ್ ಠಾಣೆಯವರು ಬೋರ್ಡ್ನ ಕಿತ್ತು ಒಳಗಡೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಲ್ ಅಂತ ಆಗ್ಬೇಕು. ಇದಕ್ಕೆ ವಿಡಿಯೋ ಇದೆ. ಪೊಲೀಸ್ನವ್ರೆ ಕಿತ್ತಿರೋದಕ್ಕೆ ನಮ್ಮಲ್ಲಿ ಸಾಕ್ಷಿ ಸಮೇತ ವಿಡಿಯೋ ಇದೆ. ಹಂಗಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ಕಲ್ ಆಗ್ಲೇಬೇಕು, ಅಲ್ಲಿ ತನಕ ಹೋರಾಟ ನಿಲ್ಲದಿಲ್ಲ. ಸಿದ್ದರಾಮಯ್ಯ ಸರ್ಕಲ್ ಆಗ ತನಕ ಹೋರಾಟ. ಸರ್, ಯಾರು ಒತ್ತಡ ಹಾಕಿದ್ದಾರೆ ಏನು ಗೊತ್ತಿಲ್ಲ. ನಮಗೆ ಸಾಕ್ಷಿ ಇಲ್ಲ ಸರ್, ಬಟ್ ಪೊಲೀಸ್ನವ್ರೆ ಕಿತ್ತಿರೋದಕ್ಕೆ ಸಾಕ್ಷಿ ಇದೆ, ವಿಡಿಯೋ ಇದೆ, ಎಲ್ಲಾರ ಹತ್ರನು ವಿಡಿಯೋ ಇದೆ. ಆ ವಿಡಿಯೋನು ನಿಮಗೆ ಕಳ್ಸಿಕೊಡ್ತೀವಿ. ಪ್ರಶ್ನೆ ಮಾಡಿದೀವಿ ಸರ್, ಈಗ ಇಲ್ಲ ನೋಡಿ ಸರ್, ಎಷ್ಟು ಸಲ ಮೇಲಿಂದ ಆರ್ಡರ್ ತಗೊಬನ್ನಿ. ಒಬ್ಬ ಮುಖ್ಯಮಂತ್ರಿ ಈ ನಾಡಿನ ದೊರೆದು ನೆಡಕ್ಕೆ ಏನ್ ಸರ್, ಈ ನಾಡಿನ ದೊರೆದು ಮತ್ತೆ ಸುತ್ತಮುತ್ತ ಗ್ರಾಮದ ಎಲ್ಲ ಅಭಿಮಾನಿಗಳ ಒತ್ತಾಯದಿಂದ ಇಲ್ಲಿ ನಾವು ಬೋರ್ಡ್ ನೆಟ್ಟಿದೀವಿ ಸರ್. ಪ್ರಶ್ನೆ ಮಾಡಿದೀವಿ ಸರ್, ಮೇಲಿಂದ ಪ್ರೆಷರ್ ಬಂದಿದೆ ಅದಕ್ಕೆ ಕಿತ್ಕೊಂಡೋಗಿ ಇಲ್ಲಿ ಇದ್ರೊಳಗಡೆ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಯಾರಂತ ಹೇಳ್ತಾ ಇಲ್ಲ ಅವರು ಸರ್. ನಮಗೆ ಮುಖ್ಯಮಂತ್ರಿಗೆ ಕೊಡಲ್ಲ ಅಂದ್ರೆ ಇನ್ಯಾರು ಕೊಡ್ತಾರೆ ಸರ್ಕಲ್ ಮಾಡಕ್ ಅವಕಾಶನ? ಅವ್ರ ಅಭಿಮಾನಕ್ಕೋಸ್ಕರ ಸರ್ ಇಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಯಾವ್ದೇ ಕಾರಣಕ್ಕೂ ನಾನು ಬೋರ್ಡ್ ನೆಡ್ರಪ್ಪ ಅಂತ ಯಾರಿಗೂ ಹೇಳಿಲ್ಲ. ಈ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಸೇರಿ ಅಭಿಮಾನಕ್ಕೋಸ್ಕರ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದು ಸರ್. ಇದು ಅದು ಅವ್ರನ್ನೇ ಕೇಳ್ಬೇಕು ಸರ್. ಟಾರ್ಗೆಟ್ ಮಾಡೋ ವ್ಯಕ್ತಿಗಳಿದಾರಲ್ಲ, ಅವರು ಈ ನಾಡಿಗೆ ಭಾಗ್ಯ ಕೊಟ್ಟಿದ್ದಾರಲ್ಲ, ಅದನ್ನ ಸಹಿಸ್ಕೊಳಕ್ ಆಗದೆ ಮಾಡಬಹುದೇನೋ ಅವ್ರನ್ನೇ ಕೇಳ್ಬೇಕು ಸರ್. ಸರ್, 100% ರಾಜಕೀಯ ನಡೆದಿರೋದ್ಕಲ್ವಾ ಸರ್? ಬೇರೆ ಎಲ್ಲೆಲ್ಲೋ ಬೋರ್ಡ್ ಹಾಕತ್ತಾರೆ, ಅದಕ್ಕೆ ಯಾವ್ದನ್ನು ಕಿಳಿಸ್ತಂತೆ. ಇದನ್ನ ಕಿಳಿಸಿದಾರೆ ಅಂದ್ರೆ ರಾಜಕೀಯ ನಡೆದಿದೆ ಅಂತಾನೆ ತಾನೆ. ಸಿದ್ದರಾಮಯ್ಯ ಅವರ ಸರ್ಕಲ್ ಅಂತ ಹೇಳಿ ಬೋರ್ಡ್ ನೆಟ್ರೆ, ಸುತ್ತಮುತ್ತ ಗ್ರಾಮದ ಅಭಿಮಾನಿಗಳೆಲ್ಲ ಸೇರಿ ಬೋರ್ಡ್ ನೆಟ್ರೆ ಪೊಲೀಸ್ ಇಲಾಖೆಯವರೇ ಕಿತ್ತಿ ಬೋರ್ಡ್ ನ ಒಳಗಡೆ ಇಟ್ಕೊಂಡಿದ್ದಾರೆ. ಪೊಲೀಸ್ನವ್ರೆ ಕಿತ್ತಿರೋದಕ್ಕೆ ನಮ್ಮಲ್ಲಿ ಸಾಕ್ಷಿ ಸಮೇತ ವಿಡಿಯೋ ಇದೆ. ಹಂಗಾಗಿ ಇಲ್ಲಿ ಸಿದ್ದರಾಮಯ್ಯ ಸರ್ಕಲ್ ಆಗ್ಲೇಬೇಕು, ಅಲ್ಲಿ ತನಕ ಹೋರಾಟ ನಿಲ್ಲದಿಲ್ಲ. ಪ್ರಶ್ನೆ ಮಾಡಿದೀವಿ ಸರ್, ಮೇಲಿಂದ ಪ್ರೆಷರ್ ಬಂದಿದೆ ಅದಕ್ಕೆ ಕಿತ್ಕೊಂಡೋಗಿ ಇಲ್ಲಿ ಇದ್ರೊಳಗಡೆ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಯಾರಂತ ಹೇಳ್ತಾ ಇಲ್ಲ ಅವರು ಸರ್. ನಮಗೆ ಕೇಳ್ಬೇಕು ಸರ್, ಟಾರ್ಗೆಟ್ ಮಾಡೋ ವ್ಯಕ್ತಿಗಳಿದಾರಲ್ಲ, ಅವರು ಈ ನಾಡಿಗೆ ಭಾಗ್ಯ ಕೊಟ್ಟಿದ್ದಾರಲ್ಲ, ಅದನ್ನ ಸಹಿಸ್ಕೊಳಕ್ ಆಗದೆ ಮಾಡಬಹುದೇನೋ ಅವ್ರನ್ನೇ ಕೇಳ್ಬೇಕು ಸರ್. ಸರ್, 100% ರಾಜಕೀಯ ನಡೆದಿರೋದ್ಕಲ್ವಾ ಸರ್? ಬೇರೆ ಎಲ್ಲೆಲ್ಲೋ ಬೋರ್ಡ್ ಹಾಕತ್ತಾರೆ, ಅದಕ್ಕೆ ಯಾವ್ದನ್ನು ಕಿಳಿಸ್ತಂತೆ. ಇದನ್ನ ಕಿಳಿಸಿದಾರೆ ಅಂದ್ರೆ ರಾಜಕೀಯ